ಹಾಯ್ ಹಲೋ, ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಬೀಟ್ರೂಟಿಂದ ಫ್ರೆಂಚ್ ಫ್ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಈ ಡಿಶ್ ಕೂಡ ತುಂಬಾ ಯುನೀಕ್, ಹಾಗೆ ವೆರಿ ಟೇಸ್ಟಿ ಡಿಶ್ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಬೀಟ್ರೂಟ್ ಫ್ರೆಂಚ್ ಫ್ರೈಸ್ ಜೊತೆಗೆ ಟೊಮೆಟೊ ಸಾಸ್ ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ತುಂಬಾ ವಾವ್ ಅನಿಸುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವೀಡಿಯೋ ನೋಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಅನೇಕ ಒಳ್ಳೊಳ್ಳೆ ವೀಡಿಯೋಸ್ ಇದೆ ನೋಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ಗೇನೇನು ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದೇ ಒಂದು ಬೀಟ್ರೂಟ್ ಇದ್ದರೆ ಸಾಕು, ಆರಾಮ್ಸೆ ಮಾಡ್ಕೋಬೋದು. ನೋಡಿ, ಇಲ್ಲಿ ಒಂದು ದೊಡ್ಡ ಬೀಟ್ರೂಟ್ನ ತೊಗೊಂಡಿದ್ದೀನಿ. ನಾನು ನೀಟಾಗಿ ಫಸ್ಟಿಂದ ಕೊನೆವರೆಗೂ ನೀಟಾಗಿ ತೋರಿಸಿದ್ದೀನಿ. ಇದೇ ಥರನೇ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಕೂಡ ಮಾಡೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈಗ ಸಿಪ್ಪೆನ ಈ ಥರ ಹೆರ್ಕೋಬೇಕಾಗತ್ತೆ. ನಮಗೆ ಸಿಪ್ಪೆ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಹೆರ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಸಿಪ್ಪೆ ಹೆರೆಯೋದ್ರಿಂದ ಇದನ್ನು ಈ ಥರ ನೀಟಾಗಿ ಸುತ್ತಲೂ ಹೆರ್ಕೊಂಡಿದ್ದೀನಿ. ಈಗ ನೋಡಿ, ಫ್ರೆಂಚ್ ಫ್ರೈಸ್ ಉದ್ದುದ್ದ ಆಗಿರುತ್ತಲ್ವಾ, ಸೊ ಹಾಗಾಗಿ ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡೋದನ್ನು ಕೂಡ ತುಂಬಾ ನೀಟಾಗಿ ತೋರಿಸಿದ್ದೀನಿ. ನೋಡಿ, ಈ ಥರ ಸ್ಲೈಸ್ ತೊಗೊಂಡು ಆ ಕಡೆ ಭಾಗ ಕಟ್ ಮಾಡಿಬಿಟ್ಟು ಈ ಥರ ಶೇಪಲ್ಲಿ ಉದ್ದುದ್ದಕ್ಕೆ ಸೇಮ್ ಶೇಪ್ ಬರಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಎಣ್ಣೆಯಲ್ಲಿ ಹಾಕ್ತೀವಲ್ವ, ಒಂದು ದಪ್ಪ ಒಂದು ಸಣ್ಣ ಇದ್ದರೆ ಅದು ಚೆನ್ನಾಗಿ ಕರಿಯೋದಿಲ್ಲ, ಹಾಗಾಗಿ ಒಂದೇ ಸೈಜ್ ಇರಬೇಕಾಗತ್ತೆ. ಹಾಗಾಗಿ ನಾನು ಎಲ್ಲಾನು ಕೂಡ ಒಂದೇ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಹೀಗೆ ಮಾಡಿ ಫ್ರೆಂಚ್ ಫ್ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಬೀಟ್ರೂಟ್ ಸ್ವೀಟ್ ಆಗಿರೋದ್ರಿಂದ ಫ್ರೆಂಚ್ ಫ್ರೈಸ್ ಚೆನ್ನಾಗಾಗಲ್ಲ ಅಂದ್ಕೊಂಡಿರ್ತಾರೆ, ಆದರೆ ಇದು ಪೊಟ್ಯಾಟೊಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಬೀಟ್ರೂಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಬೀಟ್ರೂಟಲ್ಲಿ ಎಷ್ಟೊಂದು ಆಗಿದೆ ಅಂತ, ಒಂದು ಬೀಟ್ರೂಟ್ ತೊಗೊಂಡ್ರೆ ಮನೆ ಮಂದಿಯೆಲ್ಲ ತಿನ್ಬೋದು, ಅಷ್ಟು ಫ್ರೆಂಚ್ ಫ್ರೈಸ್ ಆಗುತ್ತೆ. ಕಟ್ ಮಾಡಿದ ಎಲ್ಲ ಪೀಸಸ್ನೂ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದಕ್ಕೆ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಅದೇ ಚಮಚದಲ್ಲಿ ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಬೀಟ್ರೂಟ್ ಸ್ವೀಟ್ ಆಗಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಇದೆಲ್ಲನೂ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಬೀಟ್ರೂಟಲ್ಲಿ ಆಲ್ರೆಡಿ ನೀರಿನಂಶ ಇರೋದ್ರಿಂದ ಹಿಟ್ಟನ್ನೆಲ್ಲ ಅದು ಹೀರ್ಕೊಂಬಿಡುತ್ತೆ, ಅಂಟ್ಕೊಂಬಿಡುತ್ತೆ. ಹಾಗಾಗಿ ಆಮೇಲೆ ಇನ್ನೂ ಹೀರ್ಕೊಳ್ಳಿಲ್ಲ ಅಂದರೆ ಅರ್ಧ ಚಮಚದಷ್ಟು ನೀರನ್ನು ಹಾಕ್ಕೊಳ್ಳಿ. ಇನ್ನೂ ಹಿಟ್ಟಿನಂಶ ಹಾಗೆ ಉಳಿದಿದ್ದರೆ ಹೀಗೆ ಚೆನ್ನಾಗಿ ಕೈಯಾಡಿಸಿ, ನಾವು ನೀರನ್ನು ಒಮ್ಮೆಲೆ ಹಾಕಬಾರ್ದು, ಈ ಥರ ಸ್ವಲ್ಪ ನೀರನ್ನು ಚಿಮುಕಿಸ್ಬೇಕಾಗತ್ತೆ. ಚಿಮುಕಿಸಿ ಎಲ್ಲನೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೇ ನೀರನ್ನು ಆ್ಯಡ್ ಮಾಡೋದು. ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ಥರ ಟ್ಯಾಪ್ ಮಾಡಿ, ಆಗ ಕೆಳಗಡೆ ಹಿಟ್ಟೆಲ್ಲ ಮೇಲ್ಗಡೆ ಭಾಗದಲ್ಲಿ ಬರುತ್ತೆ, ಆಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಎಲ್ಲ ಹಿಟ್ಟೆಲ್ಲ ಪೂರ್ತಿಯಾಗಿ ಅಂಟ್ಕೊಂಡಿದೆ. ಇಷ್ಟಾದರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಜಾಸ್ತಿ ನೀರನ್ನು ಹಾಕ್ತೆ, ಸ್ವಲ್ಪ ಚಿಮುಕಿಸಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ ಆಗಿದೆ. ಈಗ ನೋಡಿ, ಎಣ್ಣೆನ ಕಾಯೋದಕ್ಕಿಟ್ಟಿದ್ದೀನಿ. ಅದು ಕಾದ ನಂತರ ನಾವು ಈ ಫ್ರೆಂಚ್ ಫ್ರೈಸ್ನ ಬಿಡಬೇಕಾಗತ್ತೆ. ನೋಡಿ, ಈ ಥರ ಒಂದೊಂದಾಗಿ ಬಿಡ್ಬೋದು ಅಥವಾ ಒಟ್ಟಿಗೇನು ಬಿಡ್ಬೋದು. ನೋಡಿ, ಈಗ ಹೀಗೆ ಒಟ್ಟಿಗೇನು ಬಿಟ್ಕೋಬೋದು. ಇದೆಲ್ಲನೂ ಬಿಡ್ಬಿಡಿ ಆಗುತ್ತೆ ಆಮೇಲೆ. ಈಗ ಒಮ್ಮೆಲೆ ಟಚ್ ಮಾಡಬಾರ್ದು, ಸ್ವಲ್ಪ ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ಹಿಡ್ಕೊಳ್ಳುತ್ತೆ, ಅಲ್ಲಿವರೆಗೂ ನಾವು ಟಚ್ ಮಾಡಬಾರ್ದು. ಈಗ ಒಂದು 5 ನಿಮಿಷ ಆದಮೇಲೆ ತಿರುಗಿಸ್ಬೇಕು, ಆಗ ಅದು ಹಿಟ್ಟು ಬಿಟ್ಕೊಳ್ಳೋದಿಲ್ಲ. ನೋಡಿ, ಈಗ ಸಪ್ರೇಟ್ ಮಾಡ್ಕೋಬೋದು. ನೋಡಿ, ಈಗ ಎಷ್ಟು ಚೆನ್ನಾಗಿ ಕರೀತಾ ಇದೆ ಅಂತ. ಇದು ನೋಡಿ, ಆಲ್ಮೋಸ್ಟ್ ಆಗಿದೆ. ಈಗ ಈ ಥರ ನೊರೆ ನೊರೆ ಕಡಿಮೆ ಆಗುತ್ತಲ್ಲ, ಆಗ ಆಗಿದೆ ಅಂತ ಅರ್ಥ. ಈಗ ಇದನ್ನು ತಕ್ಕೊಂಬಿಡೋಣ. ಈಗ ಕಂಪ್ಲೀಟಾಗಿ ಆಗಿದೆ ನೋಡಿ.
ನೊರೆ ಅಂಶ ಚೂರು ಇಲ್ಲ. ನೋಡಿ, ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ತುಂಬ ಜಾಸ್ತಿ ದುಡ್ಡು ಕೊಟ್ಟು ಹೊರಗಡೆಯಿಂದ ತಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇನ್ನೊಂದು ಬ್ಯಾಚನ್ನು ಹಾಕಿ ತೋರಿಸ್ತಾ ಇದ್ದೀನಿ, ಸೇಮ್ ಪ್ರೊಸೀಜರು. ನೀವು ಕೂಡ ಬೀಟ್ರೂಟಿಂದ ಫ್ರೆಂಚ್ ಫ್ರೈಸ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದನ್ನು ಟೊಮೆಟೊ ಕೆಚಪ್ ಜೊತೆಗೆ ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವಿಡಿಯೋ ನೋಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಅನೇಕ ಒಳ್ಳೊಳ್ಳೆ ವೀಡಿಯೋಸ್ ಇದೆ ನೋಡಿ, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.